ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗ, ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್ ಕಲ್ಬುರ್ಗಿ. 2015 ಮತ್ತು 16 ಸಾಲಿನಲ್ಲಿ 10,000 ರೈತರಿಗೆ 38 ಕೋಟಿ ಬೆಳೆ ವಿಮೆ ಹಣ ಮಾಡಿ ಬಾಕಿ ಉಳಿದಿದ್ದು 18% ಬಡ್ಡಿ ಹಾಕಿ ಪಾವತಿಸುವಂತೆ ರಾಜ್ಯ ಬಿಜೆಪಿ ರೈತ ಮೋರ್ಚಾ ಉಪಾಧ್ಯಕ್ಷ ಬಸವರಾಜ ಇಂಗಿನ್ ಆಗ್ರಹಿಸಿದ್ದಾರೆ. ಇಲ್ಲಿವರೆಗೆ ತಡ ಆಗಿದೆ, 10,000 ಜನರದ ಇನ್ಸೂರೆನ್ಸ್ ದುಡ್ಡಿದೆ, ಅದ್ರ ಸಂಗಡ ಇಂಟ್ರೆಸ್ಟ್ ಹಾಕಿ 18% ಇಂಟ್ರೆಸ್ಟ್ ಹಾಕಿ ರೈತರು ದುಡ್ಡು ಕೊಡೋದು ಅನಿವಾರ್ಯ ಇದೆ, ಕೊಡಬೇಕಾಗ್ತದೆ. ಜಕ್ ಮಾರಿ ಸರ್ಕಾರ ಇದು ಕ್ಲೇಮ್ ಇದೆ, ಇದನ್ನು ದೇ ಆರ್ ನಾಟ್ ಡೂಯಿಂಗ್ ಎನಿ ಫೇವರ್, ಅವ್ರು ಮೆಹರ್ಬಾನಿ ಮಾಡ್ತಾರೆ ರೈತರ ಮೇಲೆ. ಇದು ರೈತರಿಗೆ ಸಿಗಬೇಕಾದಂಥ ಹಕ್ಕು, ಅವ್ರದ್ದು ನ್ಯಾಯಬದ್ಧವಾಗಿದ್ದ ಸಿಗಬೇಕಾದಂಥ ಹಕ್ಕು. ರೈತರಿಗೆ ಏನು ದುಡ್ಡು ಬರಬೇಕಾಗಿದೆ ಅದು ವಿತ್ ಇಂಟ್ರೆಸ್ಟು ಅವ್ರು ಕೊಡಬೇಕಂತೇಳಿ ನಾವು ಸರ್ಕಾರದ ಮೇಲೆ ಒತ್ತಡ ತರ್ತೇವೆ. ಮತ್ತು ಎರಡನೇದಾಗಿ ನಮ್ಮ ಸುದ್ದಿಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿದ ಅವರು, 2015 ಹಾಗೂ 16 ಸಾಲಿನಲ್ಲಿ ಕೇವಲ 90,000 ರೈತರಿಗೆ 151 ಕೋಟಿ ವಿಮೆ ಹಣ ಮಾಡಿ ಪಾವತಿಸಲಾಗಿದೆ. ಉಳಿದ ರೈತರಿಗೆ ಇನ್ನೂ ವಿಮೆ ಹಣ ದೊರೆತಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಇದೇ ವೇಳೆ ಮಾತನಾಡಿದ ಮಾಜಿ ಶಾಸಕ ವಿಶ್ವನಾಥ್ ಪಾಟೀಲ್, ಹೆಬ್ಬಾಳ್ ಪ್ರಧಾನ ಮಂತ್ರಿ ಫಸಲ ಭೀಮಾ ಯೋಜನೆಯ ಉಪಯೋಗ ರೈತರಿಗೆ ದೊರೆಯುತ್ತಿಲ್ಲ, ರೈತರಿಗೆ ತಲುಪಿಸಲು ಅಧಿಕಾರಿಗಳು ವಿಶೇಷ ಕಾಳಜಿ ವಹಿಸಬೇಕು ಎಂದು ಒತ್ತಾಯಿಸಿದರು. ಕರ್ನಾಟಕದಲ್ಲಿ ಸುಮಾರು ಅಸೆಂಬ್ಲಿ ಎಲೆಕ್ಷನ್ ಪೂರ್ವದಲ್ಲಿ ಹೊಸ ತಾಲೂಕುಗಳ ರಚನೆ ಆಯಿತು. ರಚನೆ ಆಗಿ ತಾಲೂಕು ಆಫೀಸ್ಗೆ ಬಂದು ಬಣ್ಣ ಸುಣ್ಣ ಬಡಿದು ಉದ್ಘಾಟನೆ ಮಾಡಿದಾದಮೇಲೆ ಹೊಸ ತಾಲೂಕದ ಯಾವುದು ಹೊಸ ಕಚೇರಿಗಳು ಇವತ್ತಿನವರೆಗೆ ಪ್ರಾರಂಭ ಮಾಡೋಕ್ಕಾಗಿಲ್ಲ, ಮಾಡಬೇಕಿಲ್ಲ ಸರ್ಕಾರ. ಆ ಕಡೆ ಯಾವ ಸರ್ಕಾರದವ್ರಿಗೆ ಯಾರಿಗೂ ಕೂಡ ಆ ಕಡೆ ಅಭಿರುಚಿ ಇದೆ, ಇಂಟ್ರೆಸ್ಟ್ ಇದೆ ಅಂತ ನಮ್ಗೆ ಯಾರಿಗೂ ಅನಿಸ್ತಾ ಇಲ್ಲ. ಯಾಕಂದರೆ ಒಂದು ಆಫೀಸು ಕೂಡ ಇವತ್ತಿನವರೆಗೆ ತಾಲೂಕು ಆಫೀಸ್ ಬಿಟ್ಟರೆ ಒಂದು ಹೊಸ ಆಫೀಸ ಇಲ್ಲಿವರೆಗೆ ಯಾವ ತಾಲೂಕದಲ್ಲಿ ಪ್ರಾರಂಭ ಆಗಿಲ್ಲ. ಅಷ್ಟೇ ಅಲ್ಲ, ತಹಸೀಲ್ದಾರ್ಗೆ ಇವತ್ತಿನ ತನಕ ಈ ಸರ್ಕಾರಕ್ಕೆ ಒಂದು ವೆಹಿಕಲ್ ಪ್ರೊವೈಡ್ ಮಾಡೋಕ್ಕಾಗಿಲ್ಲ. ಅವ ತಹಸೀಲ್ದಾರ್ ನಡ್ಕೊಂಡು ಅಡ್ಡಾಡ್ತೈತಾನೆ ಊರು. ಒಂದು ತಾಲೂಕು ಒಂದು ತಹಸೀಲ್ದಾರು ಒಂದು ತಾಲೂಕು ಅಡ್ಡಾಡ್ಬೇಕಾದ್ರೆ ಮತ್ತೇನು ಅಷ್ಟು ಸರಳಾಗಿ ಆಗ್ತದ? ಇದು ಪರಿಸ್ಥಿತಿ, ಹೊಸ ತಾಲೂಕುಗಳ ರಚನೆ ಆಗಿದೆ. ಬಹುಶಃ ರಾಜಕೀಯ ಉದ್ದೇಶದಿಂದ ಬಹುಶಃ ತಾಲೂಕುಗಳನ್ನು ಘೋಷಣೆ ಮಾಡಿರಬೇಕು, ಉದ್ಘಾಟನೆ ಮಾಡಿರಬೇಕು. ಬಹುಶಃ ನಮಗನ್ನಿಸ್ತಾ ಇದೆ ಮುಂದೇನು ಪಾರ್ಲಿಮೆಂಟ್ ಎಲೆಕ್ಷನ್ ಬರ್ತಲ್ಲ, ಅದ್ರ ಪೂರ್ವದಲ್ಲಿ ಸುಣ್ಣ ಬಣ್ಣ ಹಚ್ಚಿ ಇನ್ನೊಂದು 4 ಆಫೀಸ್ಗಳಿಗೆ ಇನಾಗ್ರೇಷನ್ ಮಾಡುವಂಥ ಲಕ್ಷಣಗಳು ನಮ್ಗೆ ಎದ್ದು ಕಾಣ್ತಿದ್ದಾವೆ. ರಾಜಕೀಯ ಉದ್ದೇಶದಿಂದ ಅಷ್ಟೇ ಇವರು ಕುರ್ಚಿಗಾಗಿ ಮಾತ್ರ ಇವರು ಕೆಲಸ ಮಾಡ್ತಿದ್ದಾರೆ. ಸಾರ್ವಜನಿಕ ಹಿತಾದೃಷ್ಟಿ ಅಥವಾ ಸಾರ್ವಜನಿಕ ಹಿತಾಸಕ್ತಿಯಿಂದ ಸರ್ಕಾರ ವಿಚಾರ ಮಾಡ್ತಾ ಇಲ್ಲ ಅಂಥದ್ದು ಮೇಲ್ನೋಟಕ್ಕೆ ಸಾಬೀತಾಗ್ತಿದೆ ಅಂತ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛಪಡ್ತೇನೆ. ಲಗೇಜ್ ಶಾಪಿ, ವಿವಿ ಸಂಘ ಶಾಪಿಂಗ್ ಕಾಂಪ್ಲೆಕ್ಸ್, ವೆಟರ್ನರಿ ಆಸ್ಪತ್ರೆ ಎದುರುಗಡೆ, ಗುಲ್ಬರ್ಗ. ಗೋದ್ರೇಜ್ ಇಂಟೀರಿಯೋ ಡಿಸೈಡ್ ಬಿಗ್ ಬಜಾರ್ ಕಲ್ಬುರ್ಗಿ. ಕಾಲ್ ಆನ್ ಎನಿ ಕ್ವೈರಿ.